ನಮಸ್ಕಾರ ಸ್ನೇಹಿತರೆ ಅಧಿಕಾರ ಬಿಟ್ಟು ಕೆಳಗಡೆದಕ್ಕೆ ನಿರಾಕರಿಸಿಬಿಟ್ಟು ಸ್ಪಷ್ಟ ಸಂದೇಶವನ್ನ ಹೈ ಕಮಾಂಡ್ ಗೆ ರವಾನೆ ಮಾಡುವುದರ ಮೂಲಕ ರಾಜ್ಯ ಬಿಜೆಪಿ ಆಂತರಿಕ ಬಿಗ್ಗಟ್ಟು ಒಂದು ಸ್ಫೋಟಕ ತಿರುವಿನ ಘಟ್ಟಕ್ಕೆ ಬಂದು ತಲುಪಿದೆ ಇವತ್ತು ಮುಖ್ಯಮಂತ್ರಿಗಳು ಮತ್ತು ಅವರ ಬೆಂಬಲಿಗರು ಪಕ್ಷದ ವರಿಷ್ಠರಿಗೆ ಯಾವುದೇ ಕಾರಣಕ್ಕೂ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡೋದಿಲ್ಲ ಎನ್ನುವಂತ ಸ್ಪಷ್ಟ ಸಂದೇಶವನ್ನ ರವಾನೆ ಮಾಡಿದ್ದಾರೆ ಅಂತ ಉನ್ನತ ಮೂಲಗಳು ದಿ ಪೋಸ್ಟ್ ಗೆ ತಿಳಿಸಿವೆ ಹೀಗಾಗಿ ಬಿಜೆಪಿಯ ಆಂತರಿಕ ವಿದ್ಯಮಾನ ಸಂಘರ್ಷದ ಸ್ವರೂಪಕ್ಕೆ ತಿರುಗುತ್ತಾ ನಾಳೆ ಅರ್ಜುನ್ ಸಿಂಗ್ ಬರ್ತಿರುವ ಬೆನ್ನಲ್ಲೇ ನಡೆದಿರುವಂತ ಈ ವಿದ್ಯಮಾನ ಯಾವ ತಿರುವನ್ನ ಪಡೆದಿತ್ತು ಅನ್ನೋದರ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಇಲ್ಲಿ ಎರಡು ಸ್ಪೆಸಿಫಿಕ್ ಸಂಗತಿಗಳನ್ನು ನಿಮ್ಮ ಮುಂದೆ ನಾನು ದಾಖಲು ಮಾಡೋದಕ್ಕೆ ಬಯಸುತ್ತೇನೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪ ಸ್ಪಷ್ಟ ಸಂದೇಶವೊಂದನ್ನ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ ಅಧಿಕಾರ ಬಿಟ್ಟು ಕೆಳಗಡೆ ಇಳಿಯೋದಿಲ್ಲ ಇದಕ್ಕೆ ಅವರು ಬಹಳಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ ಒಂದು ತನ್ನದು ಅತ್ಯಂತ ಪರ್ಫಾರ್ಮಿಂಗ್ ಗವರ್ನಮೆಂಟ್ ಬೇರೆ ಬೇರೆ ವಲಯದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ರೆವಿನ್ಯೂ ಅರ್ನಿಂಗ್ ಅಲ್ಲಿ ಮೊನ್ನೆ ಲೆಕ್ಕ ಕೊಟ್ಟರು ರೆವಿನ್ಯೂ ಅರ್ನಿಂಗ್ ಅಲ್ಲಿ ನನ್ನದು ಬೆಸ್ಟ್ ಪರ್ಫಾರ್ಮಿಂಗ್ ಗವರ್ನಮೆಂಟ್ ಅಂತ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಜೊತೆಗೆ ಕೋವಿಡ್ ನಿಭಾಯಿಸೋದಲ್ಲೂ ಕೂಡ ತಾವು ತಮ್ಮದು ಸಕ್ಸಸ್ಫುಲ್ ಗವರ್ನಮೆಂಟ್ ಅಂತ ಕೋವಿಡ್ ಪರಿಹಾರ ಮತ್ತು ಕೋವಿಡ್ ನಿಭಾಯಿಸೋದು ಕೂಡ ತಮ್ಮದು ಬೆಸ್ಟ್ ಸಕ್ಸಸ್ಫುಲ್ ಗವರ್ನೆನ್ಸ್ ಇದೆ ಅನ್ನೋದನ್ನು ಕೂಡ ವರಿಷ್ಠರಿಗೆ ಹೇಳಿದರು ಜೊತೆಗೆ ತಾನೊಬ್ಬ ಶಕ್ತಿಶಾಲಿ ನಾಯಕ ಜನರ ಬೆಂಬಲ ಇದೆ ಶಾಸಕರ ಬೆಂಬಲ ಇದೆ ಹೀಗಾಗಿ ತನಗೆ ಬಹುಮತ ಇದೆ ಅನ್ನೋದನ್ನು ಕೂಡ ಅವರು ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ ಹೀಗಾಗಿ ಕಾರಣವೇ ಇಲ್ಲದೆ ಕೇವಲ ವಯಸ್ಸಿನ ಆಧಾರದ ಮೇಲೆ ಕಾರಣವೇ ಇಲ್ಲದೆ ತಮ್ಮನ್ನ ರಾಜೀನಾಮೆ ಪಡ್ಕೊಳ್ಳೋದನ್ನ ತಾವು ಒಪ್ಪೋದಿಲ್ಲ ಅನ್ನುವ ಮಾತನ್ನ ಕಡಾಖಂಡಿತವಾಗಿ ಅವರು ವರಿಷ್ಠರಿಗೆ ರವಾನೆ ಮಾಡೋದ್ರ ಮೂಲಕ ರಾಜ್ಯ ಬಿಜೆಪಿಯ ಆಂತರಿಕ ವಿದ್ಯಮಾನಗಳು ವರಿಷ್ಠರೇ ಈ ಏನಪ್ಪ ಮುಂದೆ ಮಾಡೋದು ಎನ್ನುವ ರೀತಿಯಲ್ಲಿ ಒಂದು ರೀತಿಯಲ್ಲಿ ಕಾದು ನೋಡುವ ತಂತ್ರಕ್ಕೆ ಅವರು ಕೂಡ ಸದ್ಯಕ್ಕೆ ಇವತ್ತಿನ ಮಟ್ಟಿಗೆ ಸುಮ್ಮನಾಗೋದ್ರ ಮೂಲಕ ವಿದ್ಯಮಾನಗಳು ಒಂದು ರೀತಿಯಲ್ಲಿ ಹೊಸ ತಿರುವಿನ ಘಟ್ಟಕ್ಕೆ ಬಂದು ತಲುಪಿದೆ ಇದು ನಂಬರ್ ಒನ್ ಇವತ್ತು ಕೂಡ ಅವರು ಸುದ್ದಿಗಾರರ ಜೊತೆ ಮಾತಾಡಿದ್ದು ಮತ್ತೊಂದು ಮಹತ್ವದ ವಿಚಾರಗಳನ್ನ ಅವರು ಹೊರಗೆಡೆಯಿದ್ರು ಏನಂತಂದ್ರೆ ಅರುಣ್ ಸಿಂಗ್ ಅವರು ನಾಳೆ ಬರ್ತಾರೆ ಅವರು ಶಾಸಕರ ಜೊತೆ ಮಾತಾಡ್ತಾರೆ ನಾಯಕತ್ವ ಬದಲಾವಣೆಗೆ ಅವರೇನು ಬರ್ತಿಲ್ಲ ಅವರು ಶಾಸಕರಲ್ಲಿ ಒಂದಿಬ್ಬರಿಗೆ ಭಿನ್ನಾಭಿಪ್ರಾಯ ಇರಬಹುದು ಅವರು ಅರುಣ್ ಸಿಂಗ್ ಮುಂದೆ ಅವರು ಅಹವಾಲು ತೋಡ್ಕೋತಾರೆ ಅಭಿಪ್ರಾಯ ಕೇಳ್ಕೋತಾರೆ ಮತ್ತು ಅವ್ರ ಸಲಹೆಗಳನ್ನ ಹೈಕಮಾಂಡ್ ಏನು ಹೇಳುತ್ತೆ ಆ ಸಲಹೆಗಳನ್ನ ನಾವು ಪಾಲಿಸ್ತೇವೆ ಅನ್ನೋ ಮಾತನ್ನು ಹೇಳಿದರು ಅಂದ್ರೆ ನಾಳೆಯ ಮೀಟಿಂಗಿಗೆ ಯಡಿಯೂರಪ್ಪ ಅಜೆಂಡಾ ಫಿಕ್ಸ್ ಮಾಡಿದ್ರು ಇವತ್ತು ಏನ್ ಅಜೆಂಡಾ ನೋ ಚೇಂಜ್ ಆಫ್ ಲೀಡರ್ಶಿಪ್ ನಾಯಕತ್ವ ಬದಲಾವಣೆಯ ವಿಚಾರ ನಾಳೆ ಬರೋದೇ ಇಲ್ಲ ಇದು ನಾಳೆಯ ಮೀಟಿಂಗಿಗೆ ಯಡಿಯೂರಪ್ಪ ಫಿಕ್ಸ್ ಮಾಡಿರುವಂತಹ ಅಜೆಂಡಾ ನಾಳೆ ಅರುಣ್ ಸಿಂಗ್ ಅವರು ಬಂದು ಮೂರು ದಿನದ ಏನು ಕಸರತ್ ಮಾಡ್ತಾರೆ ಅದು ನಾಯಕತ್ವ ಬದಲಾವಣೆ ಅಲ್ಲ ಪಕ್ಷದಲ್ಲಿ ಸರ್ಕಾರದಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿ ಏನಾದರೂ ಬದಲಾವಣೆಗಳಿದ್ರೆ ಸಲಹೆ ಸೂಚನೆಯನ್ನು ಕೊಡೋದಕ್ಕೆ ಬರ್ತಾರೆ ಅನ್ನೋದು ನಂಬರ್ ಒನ್ ಅಂತ ಹೀಗೆ ಸ್ಪೆಸಿಫಿಕ್ ಆಗಿ ಮತ್ತು ನೇರವಾಗಿ ಮಾತಾಡೋದ್ರ ಮೂಲಕ ಈಗ ಸದ್ಯ ತಾನು ಹಿಡಿದಿರುವ ಪಟ್ಟನ್ನ ಬಿಡೋದಿಲ್ಲ ಎನ್ನುವ ಸಂದೇಶವನ್ನು ಕ್ಲಿಯರ್ ಆಗಿ ಹೈಕಮಾಂಡ್ಗೆ ರವಾನೆ ಮಾಡಿದರು ಇದು ನಂಬರ್ ಒನ್ ನಂಬರ್ ಟೂ ಅರುಣ್ ಸಿಂಗ್ ಅವರು ನಾಳೆ ಬಂದು ನಾಳೆಯಿಂದಲೇ ಅಭಿಪ್ರಾಯ ಸಂಗ್ರಹದ ಪ್ರಕ್ರಿಯೆ ಆರಂಭ ಮಾಡ್ತಾರೆ ನಂಬರ್ ಟೂ ಹಾಗಾದ್ರೆ ಅವರ ಫಿಕ್ಸ್ ಮಾಡಿರೋ ಅಜೆಂಡಾ ಏನು ಒನ್ ದೆಹಲಿನಲ್ಲಿ ಬರೋದಕ್ಕಿಂತ ಮೊದಲೇ ಅರುಣ್ ಸಿಂಗ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನೋ ಚೇಂಜ್ ಆಫ್ ಲೀಡರ್ಶಿಪ್ ಹಾಗಾದ್ರೆ ಇಲ್ಲಿ ಬರ್ತಿರೋದು ಚೇಂಜ್ ಆಫ್ ಲೀಡರ್ಶಿಪ್ ಬಿಟ್ಟು ಬೇರೆ ಮಾತುಕತೆ ನಡೆಸೋದಕ್ಕ ಇದು ಅರುಣ್ ಸಿಂಗ್ ಅವರು ಕ್ಲಾರಿಫೈ ಮಾಡಿರುವಂತಹ ಪ್ರಶ್ನೆ ಯಡಿಯೂರಪ್ಪ ಮತ್ತು ಅರುಣ್ ಸಿಂಗ್ ಒಂದೇ ಟ್ಯೂನ್ ಅಲ್ಲಿ ಹಾಡ್ತಾ ಇದ್ದಾರೆ ನಾನು ಹೇಳ್ತಿರೋದು ನಿಮಗೆ ಅರ್ಥ ಆಗಿರಬೇಕು ಯಡಿಯೂರಪ್ಪ ಮತ್ತು ಅರುಣ್ ಸಿಂಗ್ ಅವರ ಧ್ವನಿ ಒಂದೇ ರೀತಿಯಲ್ಲಿದೆ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಯಡಿಯೂರಪ್ಪ ಹೇಳ್ತಾರೆ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಅರುಣ್ ಸಿಂಗ್ ಹೇಳ್ತಾರೆ ಆದರೂ ಅಭಿಪ್ರಾಯ ಸಂಗ್ರಹಕ್ಕೆ ಅರುಣ್ ಸಿಂಗ್ ಅವರು ಬರ್ತಾ ಇದ್ದಾರೆ ಹಾಗೆಯೇ ನಾಳೆಯಿಂದ ಮೀಟಿಂಗ್ ಶುರು ಆಗುತ್ತೆ ನಾಡೋದು ಶಾಸಕರ ಜೊತೆ ಸಭೆ ಹೀಗೆ ಸೀರೀಸ್ ಆಫ್ ಮೀಟಿಂಗ್ ಆಗುತ್ತೆ ಹಾಗಾದರೆ ಬಿಜೆಪಿನಲ್ಲಿ ನೋ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನೋದಿತ್ತು ಅಂದರೆ ಅವರು ಯಾಕೆ ಬರಬೇಕಿತ್ತು ಇದು ಮುಖ್ಯವಾದಂತಹ ಪ್ರಶ್ನೆ ಇದು ಒಂದು ಭಾಗಕ್ಕೆ ನಾವು ಬರೋಣ ಯಾಕೆಂತಂದ್ರೆ ಈಗ ಹಾಗಾದರೆ ಶಾಸಕರು ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ ಅಂತಂದರೆ ಏನು ಮಾಡಬೇಕು ಅನ್ನೋದು ಮುಂದಿನ ಪ್ರಶ್ನೆ ಸಾಮಾನ್ಯವಾಗಿ ಶಾಸಕರು ತಮ್ಮ ಅಹವಾಲನ್ನು ಕೇಳಿಕೊಳ್ಳೋದು ಎಲ್ಲಿ ಇದು ಮತ್ತೊಂದು ಪ್ರಶ್ನೆ ಎಲ್ಲಿ ಕೇಳ್ಕೊತಾರೆ ಶಾಸಕಾಂಗ ಪಕ್ಷದ ಸಭೆ ಒಂದು ದೊಡ್ಡ ಪ್ರಕ್ರಿಯೆ ಆರಂಭ ಆಗಬೇಕಾದ್ರೆ ಶಾಸಕಾಂಗ ಪಕ್ಷದ ಸಭೆಗೆ ಕರೆದುಬಿಟ್ಟು ತುಂಬ ದಿನಾನೇ ಆಯಿತು ಅದು ಸರಿಯಾದ ವೇದಿಕೆ ನೀವು ಅದನ್ನು ಮಾಡಬೇಕು ಅಂತ ಕೆಲವು ಶಾಸಕರು ಹೇಳಿದರು ಇಲ್ಲಿವರೆಗೆ ಶಾಸಕಾಂಗ ಪಕ್ಷದ ಸಭೆ ಕರೆದಿಲ್ಲ ಹೀಗಾಗಿ ಒಂದು ನ್ಯಾಷನಲ್ ಜನರಲ್ ಸೆಕ್ರೆಟರಿ ಆಗಿ
ಇಂಥದನ್ನೇ ಅವರು ಕೋಆರ್ಡಿನೇಟ್ ಮಾಡಬೇಕಾಗುತ್ತೆ. ಅವರು ಅಲ್ಲಿಂದ ಡೈರೆಕ್ಷನ್ಸ್ ಕೊಡ್ ಬರೋದಕ್ಕಿಂತ ಮೊದಲನೇ ಈಗ ಕೋರ್ ಕಮಿಟಿ ಸಭೆ ಕರೆದಿದ್ದೀರಾ, ಈಗ ಪಾರ್ಟಿ ಜನರಲ್ ಸೆಕ್ರೆಟರಿಗಳ ಜೊತೆ ಅರುಣ್ ಸಿಂಗ್ ಅವ್ರ ಮೀಟಿಂಗ್ ಇದೆ, ಅದಾದ ಜೊತೆ ಶಾಸಕರ ಜೊತೆ ಒನ್ ಟು ಒನ್ ಮೀಟಿಂಗ್ ಇದೆ, ಇದ್ರ ಜೊತೆ ಬಿಜೆಪಿ ಶಾಸಕಾಂಗ ಪಕ್ಷ ಸಭೆ ಕರಿಬೋದಿತ್ತು ಅಧಿಕೃತವಾಗಿ. ಅಲ್ಲಿ ಕರೆದು ಯಡಿಯೂರಪ್ಪ ಪಕ್ಕಕ್ಕೆ ಕೂರಿಸ್ಕೊಂಡು ಹಾಗಲ್ಲ ಹೀಗೆ ಹಂಗಾಗಬೇಕು ಹಿಂಗಾಗಬೇಕು ಸರಿ ಹೋಗಬೇಕು ಇವರೇ ನಮ್ಮ ನಾಯಕರು ನೋ ಚೇಂಜ್ ಆಫ್ ಲೀಡರ್ಶಿಪ್ ಅಂತ ಶಾಸಕಾಂಗ ಪಕ್ಷ ಸಭೆಯಲ್ಲಿ ಅನೌನ್ಸ್ ಮಾಡ್ಬೋದಲ್ವಾ, ಹಾಗಾದರೆ ಶಾಸಕಾಂಗ ಪಕ್ಷ ಸಭೆಯನ್ನು ಯಾಕೆ ಕರೆದಿಲ್ಲ, ಇದು ಮುಖ್ಯವಾದಂತಹ ಪ್ರಶ್ನೆ. ಇದಕ್ಕೆ ಪಕ್ಷದ ವರಿಷ್ಠರು ಏನು ಹೇಳ್ತಾರೋ ಅದನ್ನು ನಾವು ನಿಜಕ್ಕೂ ಕಾದು ನೋಡಬೇಕಾಗಿರುವಂಥ ಸಂಗತಿ. ಇವೆಲ್ಲದರ ಮಧ್ಯೆ ಸ್ನೇಹಿತರೆ ಅತ್ಯಂತ ಮುಖ್ಯವಾದಂತಹ ಸಂಗತಿ ಏನಂತಂದರೆ, ಈಗ ನಾಡಿದ್ದರಿಂದ ಅಥವಾ ನಾಳೆಯಿಂದ ಅಭಿಪ್ರಾಯ ಸಂಗ್ರಹ ಶಾಸಕರ ಜೊತೆ ಒನ್ ಟು ಒನ್ನು, ಎಷ್ಟು ಜನ ಬರ್ತಾರೋ ಎಷ್ಟು ಜನ ಏನು ಅಭಿಪ್ರಾಯ ಸಂಗ್ರಹಿಸ್ತಾರೋ ಗೊತ್ತಿಲ್ಲ. ಇದ್ರ ಮಧ್ಯೆ ಈಶ್ವರಪ್ಪ ಇವತ್ತು ಒಂದು ಬಾಂಬ್ ಹಾಕಿದರೆ ಈ ಕ್ರೈಸಿಸ್ಗೆ 17 ಜನ ಶಾಸಕರನ್ನ ಬಿಜೆಪಿ ಕರ್ಕೊಂಬಂದಿದ್ದೇ ಕಾರಣ ಅಂತ, ಇದು 17 ಜನ ಮಂತ್ರಿಗಳು ಬೇರೆ ಸಿಟ್ಟಿಗೆದ್ದಿದ್ದಾರೆ, ಅವರು ಏನು ಸ್ಟೇಟ್ಮೆಂಟ್ ಮಾಡ್ತಾರೋ ಅದು ಕೂಡ ಮುಖ್ಯವಾದ ಸಂಗತಿ. ಜೊತೆಗೆ ಈಶ್ವರಪ್ಪ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾರ ಪರನೂ ಇಲ್ಲ, ಯಾರ ಪರನೂ ಇಲ್ಲ, ಯಾರ ವಿರುದ್ಧನೂ ಇಲ್ಲ, ಹೈಕಮಾಂಡು ಯಾವ ತೀರ್ಮಾನ ಕೈಗೊಳ್ತಾರೋ ಅವ್ರ ಪರವಾಗಿರುತ್ತೆ, ನಾಯಕತ್ವ ಚೇಂಜು ಅಂದರೆ ಚೇಂಜು, ಇಲ್ಲ ಅಂದ್ರೆ ಇಲ್ಲ ಅಂತ ಕ್ಯಾಟಗಾರಿಕೆಲ್ಲ ಹೇಳಿದ್ದಾರೆ. ಇರಲಿ, ಆ ಭಾಗಕ್ಕೆ ಹೋಗೋದಕ್ಕಿಂತ ಮೊದಲು ಈಗ ನಾಳೆ ಅಭಿಪ್ರಾಯ ಸಂಗ್ರಹ ನಾಡೋದ್ರಿಂದ ಶಾಸಕರು ಅರುಣ್ ಸಿಂಗ್ ಅವರ ಜೊತೆ ಒನ್ ಟು ಒನ್ ಅಂತಿರುತ್ತೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಯಡಿಯೂರಪ್ಪ ಕೂಡ ಇರ್ತಾರೆ ಈಗ ಶೆಡ್ಯೂಲ್ ಆಗಿರೋ ಪ್ರೋಗ್ರಾಮ್ ಪ್ರಕಾರ. ಇದಕ್ಕೆ ಕೆಲವು ಶಾಸಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನೀವು ಮುಖ್ಯಮಂತ್ರಿ ಪಕ್ಕದಲ್ಲಿ ಕೂರಿಸ್ಕೊಂಡು ಅಭಿಪ್ರಾಯ ಸಂಗ್ರಹ ಅಂತಂದರೆ ಶಾಸಕರು ಮುಕ್ತವಾಗಿ ಹೇಗೆ ಒಪಿನಿಯನ್ ಹೇಳಕ್ಕೆ ಸಾಧ್ಯ, ಇದು ಮುಖ್ಯವಾದಂತಹ ಪ್ರಶ್ನೆ. ಬಹಳಷ್ಟು ಮಂದಿ ಶಾಸಕರು ಯಡಿಯೂರಪ್ಪ ಪರ ಇದ್ದವರು ಕೂಡ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತು ಆಡಳಿತ ಶೈಲಿಯ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಡಿಯೂರಪ್ಪ ಚೇಂಜ್ ಆಗಲಿ ಅಂತ ಹೇಳಲ್ಲ, ಆದರೆ ಆಡಳಿತದಲ್ಲಿ ಅವರ ಪುತ್ರ ವಿಜೇಂದ್ರ ಹಸ್ತಕ್ಷೇಪದಿಂದಾಗಿ ತಮ್ಮ ಸ್ವಾಭಿಮಾನಕ್ಕೆ ಬಿಜೆಪಿಯಲ್ಲಿ ತಾವು ಸತತವಾಗಿ ತಮ್ಮ ಸೀನಿಯಾರಿಟಿ ಇದೆ, ನಾವು ಶಾಸಕರು ಹೋಗಿ ವಿಜೇಂದ್ರ ಮುಂದೆ ನಾವು ತಲೆ ತಗ್ಗಿಸ್ಕೊಂಡು ನಿಲ್ಲಬೇಕು, ಹೀಗಾಗಿ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂತ ಭಾವಿಸಿದ್ದಾರೆ. ಅವರ ಹಸ್ತಕ್ಷೇಪ ಬೇಡ, ನಿಲ್ಲಿಸಿ ಅವರೇ ಕಂಟಿನ್ಯೂ ಆಗಲಿ ಅಂತ ಹೇಳೋರಿದ್ದಾರೆ. ಅಂಥವರಿಗೂ ಕೂಡ ಈಗ ಯಾರ ಮುಂದೆ ಕಂಪ್ಲೇಂಟ್ ಹೇಳಬೇಕು ಅವ್ರನ್ನೇ ಪಕ್ಕದಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಕಂಪ್ಲೇಂಟ್ ಕೇಳಿದರೆ ಅವ್ರು ಹೇಗೆ ಅಲ್ಲಿ ಮುಕ್ತವಾಗಿ ಮಾತಾಡೋಕೆ ಸಾಧ್ಯ? ಹೀಗಾಗಿ ಅದು ಮುಕ್ತ ಸಭೆಗಳು ಹೇಗಾಗೋಕ್ಕೆ ಸಾಧ್ಯ? ಹೀಗಾಗಿ ಈ ಒನ್ ಟು ಒನ್ ಮೀಟಿಂಗ್ ಅಂಥೇಳಿ ಯಾರು ಅವ್ರು ಕರೆದಿದ್ದಾರೆ ಅದೇನು ಸ್ಪೆಸಿಫಿಕ್ಕಾಗಿ ಎಲ್ಲ ಶಾಸಕರು ಬರಲೇಬೇಕು ಅಂತೇನು ಹೇಳಿಲ್ಲ. ಯಾರೋ ಕೆಲವರು ಹೋಗ್ಬೋದು, ಸ್ಟೇಟ್ಮೆಂಟ್ ಮಾಡ್ಕೋಬಹುದು, ಇಲ್ಲದೆ ಹೋದರೂ ಇಲ್ಲ ಅನ್ನೋ ಮಟ್ಟಕ್ಕಿದೆ. ಮತ್ತೊಂದು ಕಡೆ ಯಡಿಯೂರಪ್ಪ ಶಾಸಕರ ಬೆಂಬಲದ ಜೊತೆಗೆ ಅವ್ರು ಗೇರಪ್ ಆಗಿದ್ದಾರೆ. ಇದರ ಮಧ್ಯೆ ಎಂ ಪಿಗಳ ಗುಂಪೊಂದು ಅಮಿತ್ ಶಾ ಅವರಿಗೆ ಭೇಟಿ ಮಾಡಿ ಚೇಂಜ್ ಆಫ್ ಲೀಡರ್ಶಿಪ್ ಬೇಡ ಅಂತ ಹೇಳ್ತಿದ್ದಾರೆ. ಇದು 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 ಮತ್ತೊಂದು ಡೆವಲಪ್ಮೆಂಟು. ಅಂದರೆ ಅಂತರ್ಗತವಾಗಿ ಚೇಂಜ್ ಆಫ್ ಲೀಡರ್ಶಿಪ್ ಅನ್ನು ಹೈಕಮಾಂಡ್ ಕನ್ಸಿಡರ್ ಮಾಡ್ತಾ ಇದೆ ಮತ್ತು ಯಡಿಯೂರಪ್ಪ ಅದಕ್ಕೆ ರಿಲೆಕ್ಟೆಂಟ್ ಆಗಿದ್ದಾರೆ ಅನ್ನೋದು ನಮಗೆ ಮೇಲ್ನೋಟಕ್ಕೆ ನಮಗೆ ಈ ಡೆವಲಪ್ಮೆಂಟ್ಸ್ ನೋಡಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಅರುಣ್ ಸಿಂಗ್ ಅವರು ನಾಳೆ ನಾಡಿದ್ದು ಬಂದು ಏನು ಪ್ರಕ್ರಿಯೆ ಮಾಡ್ತಾರೆ, ಇದು ಮುಖ್ಯವಾದಂತಹ ಸಂಗತಿ. ಹೀಗಾಗಿ ಈ ಒಂದು ಸಂದೇಶದಿಂದ ಹೈಕಮಾಂಡ್ ಕೂಡ ಗೊಂದಲಕ್ಕೆ ಈಡಾಗಿದ್ದು, ಒಂದು ವೇಳೆ ಅವರು ಪಟ್ಟಿಟ್ಕೊಂಡು ಕೂತರೆ ಏನು ಮಾಡೋದು, ಅಥವಾ ಮುಂದೆ ತನ್ನ ಷರತ್ತುಗಳನ್ನು ಈಡೇರಿಕೆಗೆ ಈಗ ಸ್ಟೇಜ್ ನಾವು ಒಂದು ಪಟ್ಟಿಟ್ಕೊಂಡು ನಾವು ಕೂತರೆ ನೆಕ್ಸ್ಟ್ ನೆಗೋಷಿಯೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಎನ್ನುವ ಕಾರಣಕ್ಕೆ ತನ್ನ ಮಕ್ಕಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಕಾರಣಕ್ಕೆ ಈ ಥರ ಪಟ್ಟನ್ನು ಯಡಿಯೂರಪ್ಪ ಹಾಕಿರಬಹುದಾ ಎನ್ನುವ ಪ್ರಶ್ನೆ ಕೂಡ ಉದ್ಭವ ಆಗಿದೆ. ಹೀಗಾಗಿ ವರಿಷ್ಠರು ಕೂಡ ಅವರ ಉದ್ದೇಶ ಯಾವುದೇ ಗೊಂದಲ ಇಲ್ಲದೆ ಸ್ವಯಂ ಪ್ರೇರಿತರಾಗಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು ಅನ್ನುವಂಥ ಸನ್ನಿವೇಶ ನಿರ್ಮಾಣ ಮಾಡಬೇಕು. ವರಿಷ್ಠರು ಕೇಳಿಲ್ಲ, ಶಾಸಕರು ಕೇಳಿಲ್ಲ, ಬಿಜೆಪಿಯಲ್ಲಿ ಎಲ್ಲವೂ ಚೆನ್ನಾಗಿದೆ, ಹೈಕಮಾಂಡ್ ಗಟ್ಟಿ ಇದೆ, ಆದರೆ ಪಕ್ಷದ ಶಿಸ್ತಿನ ಸಿಪಾಯಿಯಾಗಿ ಯಡಿಯೂರಪ್ಪ ಅವರೇ ಸ್ವಯಂ ಪ್ರೇರಿತರಾಗಿ ಮುಂದಿನ ನಾಯಕರಿಗೆ ಅನುವು ಮಾಡಿಕೊಡೋ ದೃಷ್ಟಿಯಿಂದ ರಾಜೀನಾಮೆ ಕೊಟ್ಟರು ಎನ್ನುವ ಸಂದೇಶವನ್ನು ರವಾನೆ ಮಾಡೋದು ಹೈಕಮಾಂಡ್ನ ತಂತ್ರ. ಆದರೆ ಅದು ಆಗ್ತಾ ಇಲ್ಲ, ಯಾಕೆ ಅಂತಂದರೆ ರಾಜೀನಾಮೆ ಕೊಡಲ್ಲ ಅಂತ ಕಡಕ್ ಸಂದೇಶವನ್ನು ಯಡಿಯೂರಪ್ಪ ವರಿಷ್ಠರಿಗೆ ರವಾನೆ ಮಾಡಿದ್ದಾರೆ. ಹೀಗಾಗಿ ಇದೀಗ ನಾಳೆ ಅರುಣ್ ಸಿಂಗ್ ಅವರು ಆಗಮಿಸುತ್ತಿರುವ ಬೆನ್ನಲ್ಲೇ ಬಿಕ್ಕಟ್ಟು ಒಂದು ರೀತಿಯಲ್ಲಿ ಬಿಕ್ಕಟ್ಟಿನ ಸ್ವರೂಪ ಪಡ್ಕೋತಾ ಇದೆ. ಬಿಜೆಪಿಯ ವಿದ್ಯಮಾನ ಬಿಕ್ಕಟ್ಟಿನ ಸ್ವರೂಪವನ್ನು ಪಡ್ಕೋತಿದೆ ಮತ್ತು ಇವರು ಮುಂದೆ ಹಾಜರಾಗಬೇಕು ಬೇಡವೋ ಅಂತ ಹೇಳಿಬಿಟ್ಟು ಯಡಿಯೂರಪ್ಪ ವಿರೋಧಿ ಬಣ ನಾಳೆ ಒಂದು ಪ್ರತ್ಯೇಕ ಸಭೆಯನ್ನು ಸೇರಿ ತೀರ್ಮಾನ ಮಾಡುತ್ತೆ. ಚೇಂಜ್ ಆಫ್ ಲೀಡರ್ಶಿಪ್ ಇಲ್ಲ ಅಂತ ಅವರು ಹೇಳ್ತಾರೆ, ಇವರು ಹೇಳ್ತಾರೆ, ಮೀಟಿಂಗ್ ಯಾಕೆ? ಅದು ಅವರ ಮುಖ್ಯವಾದಂತಹ ಪ್ರಶ್ನೆ.
ಜೊತೆಗೆ ಯಾರ ವಿರುದ್ಧ ನಾನು ಮಾತಾಡಬೇಕು ಅವರನ್ನೇ ಪಕ್ಕದಲ್ಲಿ ಕೂತ್ಕೊಂಡು ನೀವು ಕೇಳಿದ್ರೆ ಹೆಂಗೆ ಅನ್ನೋದು ಮತ್ತೊಂದು ಪ್ರಶ್ನೆ ಹೀಗಾಗಿ ಇಡೀ ವಿದ್ಯಮಾನಗಳು ಒಂದು ಸೋಜಿಗ ಕಾರ್ಯಘಟ್ಟಕ್ಕೆ ಬಂದು ತಲುಪಿವೆ ನಾಳೆ ಅವರು ಬಂದ ನಂತರ ಬಿಜೆಪಿಯ ವಿದ್ಯಮಾನಗಳು ಯಾವ ತೀರ್ಮಾನ ಪಡೆಕೊಳ್ಳುತ್ತೋ ಗೊತ್ತಿಲ್ಲ ಬಿಜೆಪಿಯ ಎಲ್ಲಾ ಶಾಸಕರು ಬೆಂಗಳೂರಿಗೆ ದೌಡಾಯಿಸಿದ್ದಾರೆ ನಾಳೆಯಿಂದ ಕುಮಾರಕೃಪಾ ಗೆಸ್ಟ್ ಹೌಸ್ ಭರ್ಜರಿ ವಿದ್ಯಮಾನದ ಕೇಂದ್ರ ಆಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೇ ನಮಸ್ಕಾರ